ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಚಾಮರಾಜನಗರದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ. ಚಾಮರಾಜನಗರದ ಜಿಲ್ಲಾಡಳಿತ ಕೆಡಿಪಿ ನೂತನ ಸಭಾಂಗಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ವಿಕಲಚೇತನ ಯುವತಿಯರ ಕೈಯಲ್ಲಿ ದೀಪ ಬೆಳಗಿಸುವ ಮೂಲಕ ನೆರವೇರಿಸಿ ಜಿಲ್ಲಾಧಿಕಾರಿ ಬಿ ರಾಮು ಅವರು ರಾಷ್ಟ್ರೀಯ ಮತದಾರರ ದಿನ ಪ್ರತಿಜ್ಞೆ ಬೋಧಿಸಿ 18 ವರ್ಷ ಯುವಕ ಯುವತಿಯರಿಗೆ ಮತದಾರರ ಗುರುತಿನ ಚೀಟಿಗಳನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಆರ್ ಪಿ ಮಂದೀಶ್ ಅವರು, ಭಾರತ ದೇಶದ ಸಂವಿಧಾನವನ್ನು ಬಲಪಡಿಸಲು ಯುವಕರು ಯುವತಿಯರು ಯಾವುದೇ ಆಮಿಷಕ್ಕೆ ಒಳಗಾಗದೆ ತಮ್ಮ ಅತ್ಯಂತ ಅಮೂಲ್ಯವಾದ ಮತದಾನದ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಡಬೇಕು ಎಂದು ಹೇಳಿದರು. ಪ್ರಜೆಗಳಿಗೋಸ್ಕರ ಇರುವ ಪ್ರಜೆಗಳ ಸರ್ಕಾರ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಮಾತನ್ನ ಯಾರೂ ಕೇಳೋದಿಲ್ಲ. ಯಾವ ಸರ್ಕಾರವೂ ಸಹ ಸಾಮಾನ್ಯ ಜನರ ಮಾತುಗಳನ್ನ ಕೇಳೋದಿಲ್ಲ. ಇದು ಬರೀ ಭಾಷಣ ಅಂತ ಹೇಳಿ ಈಗಾಗಲೇ ಸಾಮಾನ್ಯ ಜನರಿಗೆ ಬೇಸರ ಆಗಿರುತ್ತೆ. ಆದ್ರೆ ನಮ್ಮ ಹಿಂದಿನ ಎಲ್ಲ ಪರಿಸ್ಥಿತಿಗೆ ನಾವೇ ಕಾರಣ. ನಾವು ಅಂದ್ರೆ ನಮ್ಮ ದೇಶದ ಪ್ರಜೆಗಳು. ನಾವು ಬಂದ್ಗಳನ್ನ ಸ್ಟ್ರೈಕ್ಗಳನ್ನ ಮಾಡ್ತೇವೆ. ನೀರು ಬೇಕು ನಮ್ಗೆ, ಸರಿಯಾದ ರಸ್ತೆ ಬೇಕು, ಶುದ್ಧವಾದ ಕುಡಿಯುವ ಗಾಳಿ ಬೇಕು, ಕೆಲಸ ಉದ್ಯೋಗ ಬೇಕು, ನಮ್ಮ ಸ್ಯಾಲರಿ ಎಲ್ಲ ಜಾಸ್ತಿ ಆಗಬೇಕು ಅಂತೇಳಿ ಸ್ಟ್ರೈಕ್ ಮಾಡುವ ಮೂಲಕ, ಆ ಬಂದನ್ನ ಸ್ಟ್ರೈಕ್ ಅನ್ನ ಮಾಡೋದು ನಮ್ಮ ಹಕ್ಕು, ಸಾಂವಿಧಾನಿಕ ಹಕ್ಕು. ಹೌದು, ಅದು ಸಾಂವಿಧಾನಿಕವಾದ ಹಕ್ಕು. ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬ ಮತದಾರನು ಸಹ ಅದರಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಸಂವಿಧಾನದ 19ನೇ ಅನುಚ್ಛೇದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ. ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ನಾವು ಭಾಷಣಗಳಲ್ಲೆಲ್ಲ ಮಾತಾಡ್ತೀವಿ, ಏನ್ ಬೇಕಾದ್ರೂ ಮಾತಾಡ್ತೀವಿ, ಯಾರನ್ನಾದ್ರೂ ನಿಂದಿಸ್ತೀವಿ ಮತ್ತೆ ಹೇಳ್ತೀವಿ, ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ ಅಂತ ಹೇಳಿ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.